ಲಿಂಗಾಯತ ಕೆಡ್ಡಾದಲ್ಲಿ ಸಿಟಿ ರವಿಯನ್ನ ಬಿಡಿಸಿದ್ರ ಕನಸಿನಲ್ಲೂ ಜಾತಿ ರಾಜಕೀಯ ಮಾಡಲಿಲ್ವಾ ಸಿಟಿ ರವಿ, ಎಲ್ಲವೂ ಕಾಂಗ್ರೆಸ್ನ ಸುಳ್ಳಿನ ಫ್ಯಾಕ್ಟರಿ ಅಂದಿದ್ದೆ ಕೆ ರವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಸಿಟಿ ರವಿ, ಕಳೆದ ಕೆಲ ದಿನಗಳಿಂದ ಅದರಲ್ಲೂ ಎಸ್ಪೆಷಲಿ ನಿನ್ನೆ ಮೊನ್ನೆ ಸಾಕಷ್ಟು ಚರ್ಚೆ. ಲಿಂಗಾಯತ ಅಂದರೆ ವೀರಶೈವ ಲಿಂಗಾಯತರನ್ನು ನಾವು ಪರಿಗಣಿಸೋದಿಲ್ಲ, ಅವ್ರ ಓಟ್ ನನಗೆ ಬೇಕಾಗಿಲ್ಲ ಈಗಂತ ಸಿ ಟಿ ರವಿ ಹೇಳಿದ್ರು ಅಂದ್ಬಿಟ್ಟು ವೀರಶೈವ ಲಿಂಗಾಯತ ಮಹಾಸಭಾದವರು ಸಿ ಟಿ ರವಿ ವಿರುದ್ಧ ಏನು ಎಚ್ಚರಿಕೆ ಕೊಟ್ಟಿದ್ದು, ವಾರ್ನಿಂಗ್ ಕೊಟ್ಟಿದ್ದು ಎಲ್ಲ ಒಂದು ಕಡೆ. ರಾಜಕೀಯವಾಗಿ ನೋಡುವಾಗ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ಸಂಪೂರ್ಣ ಕರ್ನಾಟಕ ರಾಜ್ಯ ಆಗಿರ್ಬೋದು, ಲಿಂಗಾಯತರ ವಿರುದ್ಧವಾಗಿ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟು ಎಡವಟ್ ಮಾಡ್ಕೊಂಡ್ರ ಅನ್ನೋ ಚರ್ಚೆ ಶುರುವಾಯಿತು. ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ, ಉದ್ಭವ ಆಯ್ತು ಹೌದು, ಇದೆಲ್ಲ ಕಾಂಗ್ರೆಸ್ನವರ ಪ್ಲಾನು ಹೌದು, ನಾನು ಆ ಥರ ಹೇಳಿಕೆ ಕೊಡೋನಲ್ಲ ಕೊಟ್ಟಿಲ್ಲ ಹೌದು ಅನ್ನೋದನ್ನ ಸಿ ಟಿ ರವಿ ಹೇಳಿದ್ದಾರೆ. ಯಾಕಂದ್ರೆ ಅದೇ ಬಂದಿರೋದು ಅವರ ಈ ತರ ಹೇಳಿದ್ರಂತೆ ಅನ್ನೋದ್ರ ಮೇಲೆ ಓದಂತ ಇದು ರಿಯಾಕ್ಷನ್ ಆಕ್ಷನ್ಗಳೆಲ್ಲ ಶುರುವಾಗ್ತಾ ಹೋದು, ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸ್, ಮುಂದೆ ಹೋಗ್ತಾ ತಾವು ಯಾವುದೇ ಕಾರಣಕ್ಕೂ ಕನಸಲ್ಲೋ ರಾಜಕೀಯ, ನಾನು ಜಾತಿ ಬಗ್ಗೆ ರಾಜಕೀಯ ಮಾಡಿಲ್ಲ, ಜಾತಿ ವಿಚಾರದಲ್ಲಿ ಕನಸಲ್ಲು ಹೇಳಿಲ್ಲ, ಯಾವ ಸಮುದಾಯದವರನ್ನ ಕೂಡ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಎಸ್ಪೆಷಲಿ ಲಿಂಗಾಯತ ಸಮುದಾಯದವರನ್ನ ಅವರ ಮತಗಳು ನನಗೆ ಬೇಡವೇ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ನ ಕಪೋಲ ಕಲ್ಪಿತ ಫ್ಯಾಕ್ಟ್ರಿ, ಸುಳ್ಳಿನ ಫ್ಯಾಕ್ಟ್ರಿ, ಅವ್ರಿಗೂ ಯಾರನ್ನ ಬೈಬೇಕಂತ ಗೊತ್ತಾಗಿಲ್ಲ. ಕಾಂಗ್ರೆಸ್ ಮೇಲೆ ಆರೋಪನ ಹಾಕಿದ್ರು, ಕಾಂಗ್ರೆಸ್ ಅವರೇ ಇದೆಲ್ಲವನ್ನ ಉದ್ಭವಿಸಿದ್ದು ಹೀಗಾಗಿ ಅಂತ. ನಿಜಕ್ಕೂ ಕೂಡ ಸಿ ಟಿ ರವಿ ಹೇಳಿಕೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ರೀತಿ ಇನ್ನೋಸೆಂಟ್ ಆಗಿ, ನಮಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇದೆ ತನ್ನ ಸುತ್ತ, ತನ್ನ ವಿರುದ್ಧ ತನ್ನ ಮುಗಿಸೋ ಷಡ್ಯಂತ್ರ ನಡೀತಿದ್ಯಾ. ಎಸ್ಪೆಷಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ 18,000 ಇರೋ ಒಕ್ಕಲಿಗರಲ್ಲಿ 40,000 ಅಧಿಕ ಇರೋ ಲಿಂಗಾಯತರಲ್ಲಿ ತನ್ನ ವಿರುದ್ಧ ಈ ರೀತಿ ಒಂದ್ ರೀತಿ ಷಡ್ಯಂತ್ರ ನಡೀತಿದ್ಯಾ ಅನ್ನೋ ರೀತಿಲಿ ಮಾತಾಡಿದ್ರು. ನಾನು ಎಲ್ಲೂ ಕೂಡ ಲಿಂಗಾಯತರು ಲಿಂಗಾಯತ ಮತಗಳು ಬೇಡ ಅನ್ನೋ ಪದವನ್ನೇ ಬಳಸಿಲ್ಲ, ಇದು ಕಪೋಲ ಕಲ್ಪಿತ ಅಂತ ಇದು ನಡೀತಿರೋ ಇಲ್ಲ. ಅದು ರಿಯಾಲಿಟಿ ಅವ್ರು ನನ್ನ ಬಾಯಿ ಎಲ್ಲಿದೆ ತೋರಿಸಿ, ನಾನು ಮಾತಾಡಿರೋದು ಎಲ್ಲಿದೆ ತೋರಿಸಿ. ಹೌದು, ಸುಮ್ಮನೆ ಅದನ್ನು ಸುಳ್ಳು ಸುದ್ದಿ ಹಬ್ಸ್ಕೊಂಡು ಓಡಾಡ್ತಿದ್ದಾರೆ ಇದೆಲ್ಲ. ಅದ್ರ ಮೇಲೆ ಕೆಲವರು ಏನಾಯ್ತು, ಗಂಧ್ರಂತೆ ಅನ್ನೋದ್ರ ಮೇಲೆ ಅವರೆಲ್ಲ ಆಕ್ರೋಶ ಆಯಿತು. ಅಯ್ಯೋ, ಚಿಕ್ಕಮಗಳೂರು ಗೆಲ್ತಾರದ ಲಿಂಗಾಯತರ ಮತಗಳಿಂದ ಸಿಟಿ ರವಿ ಹಿಂಗನ್ಬಿಟ್ರ ಅಂತ ಶುರುವಾಗಿದ್ದೇನಾಯ್ತು. ಅಲ್ಲಿ ಕ್ರಿಯೆ ಪ್ರತಿಕ್ರಿಯೆ ಒಬ್ಬೊಬ್ರು ಕೊಟ್ಕೊಂಡು ಹೋಗಿದ್ದು ಬೇರೆ ಕಡೆ ಅಂತ ಕೂತಿ ಇವಾಗ ಸ್ಪಷ್ಟನೆ ಕೊಟ್ಟಿದ್ದಾರೆ, ಇಲ್ಲ ಇಲ್ಲ ನನ್ನ ಹತ್ರ ಹೇಳಿಕೆ ಕೊಟ್ಟಿಲ್ಲ, ಇದೆಲ್ಲ ಕಾಂಗ್ರೆಸ್ ಅವ್ರ ಸುಳ್ಳಿನ ಕಂತೆಗಳು, ನನ್ನ ಹಿಂದೆ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದು ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗೋ ಅಂತ ಕೋ ಬಂದ್ಬಿಟ್ಟಿತ್ತು ಪಾರ್ಟಿ ಈಗ ಹೇಳಿದ್ದಾರೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಂಥವೆಲ್ಲ ನಡೀತಾ ಇರ್ತವೆ, ಆದರೆ ರಿಯಾಕ್ಷನ್ ಕೊಡೋರು ಏನಾಗುತ್ತೆ, ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಹುಡುಗರು ಎಳಿರಲಿ ಬಿಡಲಿ ಅದೇನಾಗುತ್ತೆ ಅಂತ. ಬಟ್ ಬಿ ಜೆ ಪಿಯವರು ಕೂಡ ಸಂಬಂಧಪಟ್ಟ ಹೇಳಿಕೆ ಕೊಡಬೇಕಾದಾಗ ಅದನ್ನು ಗಮನಿಸಬೇಕಾಗತ್ತೆ. ಸೊ ಅದಿಸಲ್ ಸಿ ಟಿ ರವಿ ಮಾತಾಡಿದ್ದಾರೆ, ಬಟ್ ಅದಂತವ್ರು ತುಂಬ ಡ್ಯಾಮೇಜ್ ಆಗೋದು ಹೇಳಿದ್ರೆ ಸಿ ಟಿ ರವಿಯವರು ಲಿಂಗಾಯತರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದು ನಿಜವಾಗಿದ್ದೇ ಆದಲ್ಲಿ ಅದು ಅವ್ರಿಗೆ ಚಿಕ್ಕಮಗಳೂರು ಕ್ಷೇತ್ರ ಡ್ಯಾಮೇಜ್ ಆಗಿರೋದು ಖಂಡಿತ. ಯಾಕಂದ್ರೆ ಸ್ವತಃ ಲಿಂಗಾಯತ ಎರಡನೇ ವಿಚಾರ ಏನಂದ್ರೆ ಕೆ ಜೆ ಪಿ ಪಾರ್ಟಿ 13ರಲ್ಲಿ ಕಟ್ಟಿದ್ರು, ಅವತ್ತು ಇದೇ ಸಿ ಟಿ ರವಿ ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಇತ್ತು, ಅವ ಸಾಧ್ಯ ಆಗಿರಲಿಲ್ಲ. ಹೌದು, ನಿಮ್ಗೆ ಗೊತ್ತಿರಲಿ. ಹೌದು, 2013ರಲ್ಲಿ ಇಲ್ಲಿ ಸಿ ಟಿ ರವಿಯನ್ನು ಸೋಲಿಸ್ಲಿಕ್ಕೆ ಜೆ ಡಿ ಎಸ್ ನವರು ಕಾಂಗ್ರೆಸ್ ಅವರು ಒಂದಾದ್ರೆ ಸೋಲಿಸಬಹುದು. ನಿಮ್ಗೆ ಅರ್ಥ ಆಯ್ತಾ? ಸಿ ಟಿ ರವಿಯವ್ರನ್ನ ಸೋಲಿಸಬೇಕು ಅಂತಂದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾದ್ರೆ ಸೋಲಿಸಬಹುದು. ಹೌದು, ಯಾವುದೇ ರೀತಿ ಇದಿಲ್ಲ, ವರ್ಸಸ್ ಆದಾಗ ಅಂತಿದೆ, ವರ್ಸಸ್ ಫೈಟ್ ಆದಾಗ ರವಿಯವ್ರನ್ನ ಸೋಲಿಸ್ಬೋದು ಅಂತ. ಹಾಗಾಗಿ ನಾನು ಒಂದು ಇನ್ನೊಂದು ಡೀಟೇಲ್ಸ್ ಕೊಟ್ಬಿಡ್ತೀನಿ, ಜನಕ್ಕೆ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. 2018ರಲ್ಲಿ ಏನು ಸಿ ಟಿ ರವಿಯವ್ರಿಗೂ ಏನು ಚುನಾವಣೆನ ಗೆದ್ರಲ್ಲ, 4ರಲ್ಲಿ ಗೆದ್ರು, 8ರಲ್ಲಿ ಗೆದ್ರು, 13ರಲ್ಲಿ ಗೆದ್ರು, 18ರಲ್ಲಿ ಗೆದ್ರು, 4 ಚುನಾವಣೆನ ಗೆದ್ರು. ಆದರೆ ಯಾವಾಗ ಅಂದರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮತ ವಿಭಜನೆಯಾಗಿ ಜೆ ಡಿ ಎಸ್ ಸಿ ಟಿ ರವಿಯವ್ರಿಗೆ ಅವಕಾಶ ಆಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಬಟ್ ಈ ಬಾರಿ ಏನಾದರೂ ಲಿಂಗಾಯತರಲ್ಲರೂ ಕೂಡ ಎಗೇನೆಸ್ಟ್ ಆದರೆ ಸಿ ಟಿ ರವಿ ಅವ್ರಿಗೆ ತೊಂದರೆ ಇದೆ ಅನ್ನೋದು ಸತ್ಯ, ಏನು ಇಲ್ವೇ ಇಲ್ಲ ಅಂತ ಹೇಳೋಂಗಿಲ್ಲ. 70,000 ಓಟ್ ತೊಗೊಂಡಿರೋ 2018 ಸಿ ಟಿ ರವಿ, 13ರಲ್ಲಿ 58,000, 2008ರಲ್ಲಿ 48,000, 4ರಲ್ಲಿ 57,000 ಓಟ್ ತೊಗೊಂಡಿದ್ರು. ಅವ್ರ ಆವ್ರೇಜ್ ಓಟ್ 57,000, ಯಾವುದೇ ಸಮಸ್ಯೆ ಇಲ್ಲ. 43% ಓಟು ಮೊನ್ನೆ ಬಂದಿದ್ದು ಇವ್ರಿಗೆ. ಶಂಕರ್ ಬಿ ಎಲ್ ಶಂಕರ್ ಅವ್ರಿಗೆ 44,000 ಓಟು ಕಾಂಗ್ರೆಸ್ ಅವ್ರಿಗೆ 2018ರಲ್ಲಿ. ಹರೀಶ್ ಅಂತ ಜೆ ಡಿ ಎಸ್ 38,000, ಅವರೇ ಈಗ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರು, ಅವರೇ ಈಗ ಕಾಂಗ್ರೆಸ್. ಗಾಯತ್ರಿ ಶಾಂತೇಗೌಡರು ಕುರುಬ್ರು, ಹರೀಶ್ ಲಿಂಗಾಯತರು. ಲಿಂಗಾಯತರು ಟಿಕೆಟ್ ಕೊಟ್ಟರೆ ಲಿಂಗಾಯತರು ಪ್ಲಸ್ ಕುರುಬರು ಜೊತೆಗೆ ಮುಸಲ್ಮಾನರು ಸೇರಿ ಗೆಲ್ಲಬಹುದು ಅನ್ನೋದು ಇವ್ರ ಲೆಕ್ಕಾಚಾರ. ಆಗ್ಲೂ ಎಷ್ಟಾಗತ್ತೆ, ಬಿ ಎಲ್ ಶಂಕರ್ ತಗೊಂಡಿದಂಥ 44,000, ಹರೀಶ್ ತಗೊಂಡಂತ 38,000, ಎಷ್ಟಾಯ್ತು, 72,000 ಓಟ್ ಆಗುತ್ತೆ. ಅಂದ್ರೆ ಈ ಸಾರಿಯು ಜೆ ಡಿ ಎಸ್ 15,000-10,000 ಜಾಸ್ತಿ ದಾಟಿಲ್ಲ ಅಂತಂದ್ರೆ ಜೆ ಡಿ ಎಸ್ ಮತ್ತು 10,000 ಹೆಚ್ಚು ದಾಟದಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಟಿ ರವಿ ವಿರುದ್ಧ ಗೆಲ್ಲಬಹುದು.
ಆದ್ರೆ ಜೆ ಡಿ ಎಸ್ 2013 ಸಹ 24,000 ಓಟ್ ತಗೊಂಡಿತ್ತು ಧರ್ಮೇಗೌಡರು ನಿಂತ್ಕೊಂಡು, ಸರಿನಾ? ಆಮೇಲೆ 2008 ಕೂಡ ಜೆ ಡಿ ಎಸ್ ಬರ್ತಾ 33,000 ಓಟ್ ತಗೊಂಡಿತ್ತು ಭೋಜೇಗೌಡರು ನಿಂತ್ಕೊಂಡು. ಹಾಗಾಗಿ ಸಿ ಟಿ ರವಿ ಅವ್ರನ್ನ ಸೋಲಿಸೋದು ಸುಲಭ ಅಲ್ಲ. ಎಲ್ಲರೂ ಸಿ ಟಿ ರವಿ ಹೇಗೆ ಸಿಂಗಲ್ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಚುನಾವಣೆ ಮಾಡಿದ್ರೆ ಸೋಲಿಸ್ಬೋದು, ಬಟ್ ಅದಾಗ್ತಾರ ಅಂತ ನೋಡ್ಬೇಕಷ್ಟೇ. ಜೆ ಡಿ ಎಸ್ ಕೂಡ ಸಪೋರ್ಟ್ ಮಾಡಬೇಕು ಕಾಂಗ್ರೆಸ್ಗೆ, ಹೌದು, ರವೀನ್ ಸೋಲಿಸ್ಲೇಬೇಕು ಗುರು, ಯಾವುದೇ ಕಾರಣಕ್ಕೂ ಗೆಲ್ಸಬಾರ್ದು ಅಂತ. ಏನು ಲೋಕಸಭೆ ವರ್ಸಸ್ ಫೈಟ್ ಆಗಿತ್ತಲ್ಲ ಯೋಗಿ ಅವರೇ, ಹೌದು, ಶೋಭಾ ಕರಂದ್ಲಾಜೆಗೆ 87,000 ಓಟು, ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಪ್ರಮೋದ್ ಭದ್ರರಾಜ್ಗೆ 54,000 ಓಟು. ಹೌದು, ಹಂಗೆ ಜೆ ಡಿ ಎಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬಿಟ್ರೆ ಜೆ ಡಿ ಎಸ್ ಒಂದು ಅಷ್ಟು ಓಟು ರವಿಗೂ ಹೋಗ್ಬೋದೇನೋ, ಸಿ ಟಿ ರವಿ ಅವ್ರಿಗೆ. ಹೌದು, ಕ್ಷೇತ್ರ ಇಲ್ಲೊಂದ್ ಕಡೆ ಏನಂದ್ರೆ ಏನ್ ಸಿ ಟಿ ರವಿ ಅವ್ರನ್ನ ಹೆಂಗ್ ಸೋಲ್ಸೋದು ಅಂತ ಹೇಳ್ತಿದೀವಿ ಅಂತಲ್ಲ, ಸೋಲ್ಸಂಗಿದ್ರೆ ಒಬ್ಬ ವ್ಯಕ್ತಿನ ಎದುರಿಸಂಗಿದ್ರೆ ಚುನಾವಣಾ ಆಕಾಟದಲ್ಲಿ ಎದುರಿಸಿ, ಇಲ್ಲದ ಹೇಳಿಕೆ ಜಾತಿ ರಾಜಕೀಯ ಜಾತಿ ಈಕ್ವೇಷನ್ಸ್ ಮಾಡೋ ಕೊಟ್ಟವ್ರು ಕಾಂಗ್ರೆಸ್ ಅವ್ರು ಇಲ್ಲ ಅಂತಲ್ಲ, ಹೌದು, ಅದಾದ್ರೂ ಹಿಂಗ್ ಆಗ್ಬೋದು ಹಂಗ ಆಗ್ಬೋದು ಅಂತ ಹೇಳಿ, ಯಾಕಂದ್ರೆ ಅವತ್ತು ಯಡಿಯೂರಪ್ಪ ಇರ್ಲಿಲ್ವಲ್ಲ 2013, ಹೌದು, ಅವ್ರ ಸಿ ಟಿ ರವಿ ಗೆದ್ರಲ್ಲ. ನಿಜ, 2013 ಚುನಾವಣೆಯಲ್ಲಿ ಯಡಿಯೂರಪ್ಪ ಬಿಜೆಪಿಲೇ ಇರಲಿಲ್ಲ, ಹೌದು, ಸಿ ಟಿ ರವಿ ಗೆದ್ರು, ಗೆದ್ರಲ್ಲ ಅವತ್ತು ಅಲ್ವಾ? ಹೌದು, ಎಲ್ಲವೂ ಕೌಂಟ್ ಬರುತ್ತೆ, ಆದ್ರೆ ಎಲ್ಲರೂ ಯುನೈಟ್ ಆಗ್ಬಿಟ್ರೆ ಅವತ್ತು ಸಿ ಟಿ ರವಿ ಗೆದ್ದಿದ್ದು 42% ಓಟು 2013. ಹೌದು, ಸೊ ಈ ಎಲ್ಲವನ್ನು ನೋಡಿದ್ರೆ ಔಟ್ ಆಫ್ ಪರ್ಸೆಂಟೇಜ್ ನೋಡಿದ್ರೆ 44% 43% 42% ಇಷ್ಟೇ ನಿಂತಿದೆ ಸಿ ಟಿ ರವಿ ಅವ್ರದ್ದು. ಹಾಗಾಗಿ ಏನನ್ನು ಹೀಗೆ ಆಗಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆ ಇದು. ಹೌದು, ಎಸ್, ಈಗ ಅವ್ರು ಹೇಳಿಲ್ಲ ನಾನು ಅಂತ ಹೇಳ್ತಾವ್ರೆ, ನಾನು ಹೇಳಿಲ್ಲ, ಇದೆಲ್ಲ ಕಾಂಗ್ರೆಸ್ ಅವ್ರ ಸೃಷ್ಟಿ ಅಂತ ಹೇಳ್ತಾವ್ರೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಸಿ ಟಿ ರವಿ ಅವ್ರು ಹೇಳಿದ್ರು ಏನಲ್ಲ ಅದ ಏನು ಮಾತಿತ್ತು, ಅದು ಬಿಜೆಪಿಗೆ ಡ್ಯಾಮೇಜ್ ಆಗಿದ್ಯಾ? ಹೌದು, ಇಲ್ಲ ಸುಮ್ಮನೆ ಹಂಗೆ ಜನ ಮರ್ತು ಮುಂದೆ ಹೋಗ್ಬಿಡ್ತಾರ ವೀರಶೈವರು ಓಟ್ ಹಾಕ್ತಾರ ಬಿಜೆಪಿಗೆ, ತಾವೇನು ಹೇಳ್ತೀರಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಕಳಕಳಿ, ಈ ಬಾರಿ ವಿಧಾನಸೌಧಕ್ಕೆ ಅರ್ಹರು, ಈ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು, ನಾವು ಪ್ರತಿ ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀವಿ, ದುರುಳರು, ಭ್ರಷ್ಟರು, ಹಣ ಮಾಡೋರು, ವಂಶ ಪಾರಂಪರ್ಯ ರಾಜಕೀಯ ಮಾಡೋರು ಯಾರನ್ನ ಕಳಿಸ್ಬೇಡಿ, ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಪಕ್ಷವನ್ನು ಸೈಡ್ಗಿಟ್ಬಿಡಿ, ಹಾಗೆಯೇ ಸಮುದಾಯವನ್ನು ಸೈಡ್ಗಿಟ್ಬಿಡಿ, ಲಿಸ್ಟ್ ಮಾಡ್ತಾ ಬನ್ನಿ, ಒಳ್ಳೆ ವ್ಯಕ್ತಿ ಆತ ಪಕ್ಷೇತರ ಆಗಿದ್ದರೂ ಪರವಾಗಿಲ್ಲ ಅಂಥವ್ರನ್ನ ವಿಧಾನಸೌಧಕ್ಕೆ ಕಳಿಸುವಂಥ ಪ್ರಯತ್ನ ಮಾಡಿ, ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋರನ್ನ, ಲೂಟಿಕೋರನ್ನ, ಹಾಗೆ ಭ್ರಷ್ಟರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಡಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.